ಮಿಥುನ ರಾಶಿ 2023 ಏಪ್ರಿಲ್ ತಿಂಗಳಲ್ಲಿ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯು ಬುಧ ಗ್ರಹದಿಂದ ಆಳಲ್ಪಡುವಂತ ಸಾಮಾನ್ಯ ದ್ವಂದ್ವ ಚಿಹ್ನೆಯಾಗಿದೆ. ಈ ಚಿಹ್ನೆಯಡಿಯಲ್ಲಿ ಜನಿಸಿದ ಸ್ಥಳೀಯರು ಸ್ವಭಾವತಃ ಹೆಚ್ಚು ಮುಂದುವರಿದ ಮತ್ತು ಬುದ್ಧಿವಂತರಾಗಿರ್ತಾರೆ. ಅವರು ಸಂಗೀತ ಮತ್ತು ಇತರ ಸೃಜನಶೀಲ ಅನ್ವೇಷಣೆಗಳ ಕಡೆಗೆ ಹೆಚ್ಚಿನ ಉತ್ಸಾಹವನ್ನು ಹೊಂದಿರ್ತಾರೆ. ಅವರು ಊಹಾತ್ಮಕ ಕ್ಷೇತ್ರಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಿರ್ತಾರೆ ಮತ್ತು ಲಾಭವನ್ನು ಪಡೀತಾರೆ. ಮತ್ತೊಂದು ಕಡೆಗೆ ಅವರು ಆಗಾಗ್ಗೆ ನಿರ್ಧಾರಗಳನ್ನು ಬದಲಾಯಿಸ್ತಾ ಇರ್ತಾರೆ. ಇನ್ನು 2023 ಪ್ರಕಾರ ಜಾತಕ ಹೇಗಿದೆ ಏಪ್ರಿಲ್ ತಿಂಗಳಲ್ಲಿ ಅಂತ ನೋಡೋದಾದರೆ, ಈ ತಿಂಗಳ 15ನೇ ತಾರೀಕಿನ ನಂತರ ಮಿಥುನ ರಾಶಿಯವರಿಗೆ ಸೇರಿದ ಜನರಿಗೆ ಅನುಕೂಲಕರ ಫಲಿತಾಂಶಗಳನ್ನು ನೀವು ಪಡಿತೀರಿ. ಯಾಕಂದರೆ ಈ ತಿಂಗಳ 15ನೆಯ ತಾರೀಕಿನ ನಂತರ 11ನೇ ಮನೆಯಲ್ಲಿ ಸೂರ್ಯ, ಶುಕ್ರ ಮತ್ತು ಬುಧರು ಅನುಕೂಲಕರ ಸ್ಥಾನದಲ್ಲಿರ್ತಾರೆ. ಶನಿಯು ತನ್ನ ಸ್ವಂತ ರಾಶಿಯಲ್ಲಿ 9ನೇ ಮನೆಯಲ್ಲಿ ಇರ್ತಾನೆ. ಗುರು ಸಾಮಾನ್ಯವಾಗಿ ಲಾಭದಾಯಕ ಗ್ರಹ, 11ನೇ ಮನೆಯನ್ನು ಆಕ್ರಮಿಸಿಕೊಂಡಿರ್ತಾನೆ ಮತ್ತು ಈ ಕಾರಣದಿಂದಾಗಿ ಈ ಏನು ಮಿಥುನ ರಾಶಿಯಲ್ಲಿ ಜನಿಸಿದ ಜನರು ಉತ್ತಮ ಹಣವನ್ನು ಗಳಿಸುವ ಸ್ಥಿತಿಯಲ್ಲಿರ್ತಾರೆ. 11ನೇ ಮನೆಯಲ್ಲಿ ರಾಹು ಕೂಡ ಇರೋದರಿಂದ ಸ್ಥಳೀಯರು ಅನಿರೀಕ್ಷಿತ ರೀತಿಯಲ್ಲಿ ಲಾಭ ಪಡೀತಾರೆ. 9ನೇ ಮನೆಯಲ್ಲಿ ಶನಿಯ ಸ್ಥಾನವು ಸವಾಳುಗಳ ವಿರುದ್ಧ ವೃತ್ತಿ ಜೀವನದಲ್ಲಿ ಉತ್ತಮ ಆದಾಯವನ್ನು ನೀಡುತ್ತೆ. ಆದಾಗ್ಯೂ ಮಿಥುನ ರಾಶಿಯವರು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಇದು ಮೊದಲ ಮನೆಯಲ್ಲಿ ಮಂಗಳನ ಉಪಸ್ಥಿತಿಯ ಕಾರಣದಿಂದನೂ ಕೂಡ ಆಗಿರಬಹುದು. ಮಾಸಿಕ ಜಾತಕ 2023 ಪ್ರಕಾರ ಮಿಥುನ ರಾಶಿಯವರಿಗೆ 6ನೇ ಮನೆಯ ಅಧಿಪತಿಯಾಗಿ ಮೊದಲ ಮನೆಯಲ್ಲಿ ಮಂಗಳನ ಉಪಸ್ಥಿತಿಯು ಆರೋಗ್ಯ ಸಮಸ್ಯೆಗಳು ಮತ್ತು ಭುಜ ಅಥವಾ ಪಾದದ ನೋವು ಇತ್ಯಾದಿಗಳನ್ನು ಕೂಡ ತರ್ತಾನೆ. ಮೊದಲ ಮನೆಯಲ್ಲಿ ಮಂಗಳನ 6ನೇ ಮನೆಯ ಅಧಿಪತಿಯಾಗಿರೋದ್ರಿಂದ ಸಂಬಂಧದಲ್ಲಿ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಮಿಥುನ ರಾಶಿಯವರ ಏಪ್ರಿಲ್ 2023 ಒಂದು ತಿಂಗಳನ್ನು ನೋಡೋದಾದರೆ ಮಿಥುನ ರಾಶಿಯವರಿಗೆ ಬಹಳ ದೊಡ್ಡ ಧನಾತ್ಮಕ ಪರಿಣಾಮ ಬೀರುವ ತಿಂಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಲಾಭ ಭಾವದಲ್ಲಿ 3 ಗ್ರಹಗಳು ಒಂದೇ ರಾಶಿಯಲ್ಲಿ ಬರುವುದರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ನಿಮಗೆ ಧನ ಲಾಭವಾಗಲಿದೆ. ಮಿಥುನ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಗಳು ಸಿಗಲಿವೆ. ಲಾಭ ಫಲಗಳು ಕೂಡ ರಾಹು ಕೂಡ ಇರೋದರಿಂದ, ಅಂದರೆ ಲಾಭ ಫಲದಲ್ಲಿ ರಾಹು ಇದ್ದಾನೆ, ಹಾಗಾಗಿ ರಾಹು ಯಾವ ರೀತಿ ಅಂತಂದರೆ ರಾಹು ಎಲ್ಲಿರ್ತಾನೋ, ಯಾವ ಗ್ರಹದಲ್ಲಿರ್ತಾನೋ ಅಥವಾ ಯಾವ ಭಾವದಲ್ಲಿರ್ತಾನೋ ಅಲ್ಲಿ ಇರುವಂತಹ ಫಲಗಳನ್ನು 4 ಪಟ್ಟು ಹೆಚ್ಚು ಮಾಡ್ತಾನೆ. ಅಂದರೆ ಇರೋದಕ್ಕಿಂತ ಅದನ್ನು ಇನ್ನೂ ಹೆಚ್ಚು ಮಾಡ್ತಾನೆ. 1% ಅಷ್ಟು ನಿಮ್ಗೆ ಏನಾದರೂ ಆಗೋದಿದ್ದರೆ ಅದನ್ನು 4% ಆಗುವಾಗ ಮಾಡ್ತಾನೆ. ಅದು ಒಳ್ಳೆಯದಿರ್ಬೋದು, ಕೆಟ್ಟದ್ದಿರ್ಬೋದು. ಆದರೆ ಇಲ್ಲಿ ರಾಹು ಶುಭ ಫಲದಲ್ಲಿರೋದ್ರಿಂದ ನಿಮಗೆ ಒಂದು ಲಾಭ ಫಲದಲ್ಲಿ ರಾಹು ಇರೋದರಿಂದ ನಿಮಗೆ ಲಾಭವನ್ನು, ಬರೋ ಲಾಭವನ್ನು 4 ಪಟ್ಟು ಹೆಚ್ಚು ಮಾಡ್ತಾನೆ. ಇನ್ನೊಂದು ಕಡೆಗೆ ಮತ್ತೆ ವೃದ್ಧಿಸ್ತಾನೆ, ಏನಿದ್ರು ಕೂಡ ಅದನ್ನು ಹೆಚ್ಚಾಗುವ ಹಾಗೆ ಮಾಡ್ತಾನೆ. ಹಾಗಾಗಿ ನಿಮಗೆ ಲಾಭ ಫಲವನ್ನು ಹೆಚ್ಚು ಮಾಡ್ತಾನೆ. ಗ್ರಹಣದಿಂದ ಲಾಭ ಲಭಿಸಲಿದೆ ನಿಮಗೆ, ಯಾಕಂತಂದರೆ ಈ ಏಪ್ರಿಲ್ ತಿಂಗಳಲ್ಲಿ ಗ್ರಹಣ ಕೂಡ ಇದೆ. ಇದರಿಂದ ನಿಮಗೆ ಲಾಭ ಆಗತ್ತೆ. ಒಂದು ಕಡೆ ಹಂಸಯೋಗ ಅಂತ್ಯವಾಗ್ತಾ ಇದೆ, ಆದರೂ ಕೂಡ ನೀವು ಚಿಂತೆ ಮಾಡಬೇಕಾಗಿಲ್ಲ. ಹಂಸಯೋಗ ಅಂತ್ಯವಾಗ್ತಾ ಇದೆಯಲ್ಲ ಅಂತ ನೀವು ಆಲೋಚನೆ ಮಾಡುವ ಅಗತ್ಯ ಇಲ್ಲ, ಯಾಕಂದರೆ ಗುರುಬಲ ಶುರುವಾಗ್ತಾ ಇದೆ. ಹಂಸಬಲ ಅಂತ್ಯ ಆಗ್ತಿದ್ದಾಗಿ ಗುರುಬಲ ಶುರುವಾಗ್ತಾ ಇದೆಯಲ್ಲ, ಇದು ನಿಮಗೆ ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಇನ್ನು ಸರ್ಪಗ್ರಹಗಳ ಆಶೀರ್ವಾದ ಕೂಡ ನಿಮ್ಮ ಮೇಲಿರಲಿದೆ. ಅಂದರೆ ಕೇತು ಈ ಥರ ಗ್ರಹಗಳ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಎಲ್ಲಿವರೆಗೆ ಅಂತಂದರೆ 30ನೇ ತಾರೀಕುವರೆಗೂ ಕೂಡ ನಿಮಗೆ ಇದ್ದೇ ಇರುತ್ತೆ, ಸರ್ಪಗ್ರಹಗಳ ಆಶೀರ್ವಾದ ಮುಂದುವರಿಯುತ್ತೆ. ಬಹಳ ಉತ್ತಮ ಸಮಯ ಇದು ನಿಮಗೆ. ಈ ಏಪ್ರಿಲ್ ತಿಂಗಳಿದೆಯಲ್ಲ, ಏನು ಮಿಥುನ ರಾಶಿಯವರಿಗೆ ಬಹಳ 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 ಒಳ್ಳೆಯ ಸಮಯ ಇದು. ನೀವಿದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಷ್ಟೇ. ಯಾಕಂದರೆ ಒಳ್ಳೆ ಟೈಮ್ ಇದೆ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ಯಾವುದು ಬರೋದಿಲ್ಲ. ನಮ್ಮ ಪ್ರಯತ್ನ ಇರಲೇಬೇಕಾಗತ್ತೆ, ಆ ಪ್ರಯತ್ನವನ್ನು ನಾವು ಮಾಡಲೇಬೇಕಾಗತ್ತೆ. ಆ ಪ್ರಯತ್ನದ ದಾರಿಯಲ್ಲಿ ನಿಮಗೆ ಬರುವಂತಹ ಲಾಭಾಂಶಗಳು ಅಥವಾ ಶುಭ ಸುದ್ದಿಗಳು ಹೆಚ್ಚಾಗ್ತವೆ. ಇಂತಹ ಅದ್ಭುತ ಸಮಯವನ್ನು ಮತ್ತೊಮ್ಮೆ ನಿಮಗೆ ಸಿಗೋದಿಲ್ಲ. ಯಾಕಂದರೆ ಇದು 18 ವರ್ಷಗಳ ನಂತರ ಈ ರೀತಿಯ ಒಂದು ಶುಭ ಸಮಯ ನಿಮಗೆ ಬರ್ತಾ ಇರೋದು. ಹಾಗಾಗಿ ಈ ಸಮಯವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು, ನಿಮ್ಮ ಪ್ರಯತ್ನವನ್ನು ನೀವು ಮಾಡಬೇಕು. ಮಹಾಸಂಪತ್ತು ಪ್ರಾಪ್ತಿ ಯೋಗ ಕೂಡ ನಿಮಗಿದೆ, ಈ ಮಿಥುನ ರಾಶಿಯಲ್ಲಿ ಜನಿಸಿದವರಿಗೆ ಇದೆ. ಇದು ನೀವು ಯಾರನ್ನು ಕೂಡ ನಂಬೋದಿಲ್ಲ, ನೀವು ಯಾರ ಮಾತನ್ನು ಕೇಳೋದಿಲ್ಲ, ಸಡನ್ನಾಗಿ ಯಾರನ್ನು ಕೂಡ ನಂಬೋದಿಲ್ಲ. ನೀವು ಒಂದು 4-5 ಸಲ ಹೇಳಿ ಆದಮೇಲೆ ನೀವು ಪರೀಕ್ಷೆ ಮಾಡಿ ನಿಮಗೆ ನಂಬಿಕೆ ಬಂದರೆ ಮಾತ್ರ ನಂಬ್ತೀರಿ. ಎಲ್ಲರ ಮೇಲೂ ಕೂಡ ಒಂದು ರೀತಿ ಅನುಮಾನ ಭಾವದಿಂದಲೇ ನೋಡ್ತೀರಿ ಎಲ್ಲರನ್ನು. ಶಿಸ್ತು ಮತ್ತು ಗಂಭೀರತೆ ನಿಮಗೆ
ಜಾಸ್ತಿ ಆಗುತ್ತೆ. ಇನ್ಮೇಲೆ ನೀವು ನಿಮ್ಮಲ್ಲಿ ಗಂಭೀರತೆಯನ್ನು ಕಾಣ್ತಾರೆ, ಇಷ್ಟು ದಿವಸ ಕಾಣದಿದ್ದವರು ನಿಮ್ಮಲ್ಲಿ ಗಂಭೀರತೆಯನ್ನು ಕಾಣ್ತಾರೆ. ಕೆಲಸದ ವಿಷಯದಲ್ಲಿ ಯಾರೊಂದಿಗೂ ಕೂಡ ನೀವು ಕಾಂಪ್ರಮೈಸ್ ಆಗೋದಿಲ್ಲ, ಅದು ಪಕ್ಕ. ಯಾಕಂದರೆ ಕೆಲಸ ಹಿಂಗಾಗಬೇಕು ಅಂದರೆ ಆಗಲೇಬೇಕು, ಕೆಲಸದಲ್ಲಿ ಶ್ರದ್ಧೆ ಇರುತ್ತೆ ನಿಮಗೆ. ಈ ತಿಂಗಳಲ್ಲಿ ಮಿಥುನ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಆದಾಯದ ಮೂಲಗಳು ಹೆಚ್ಚಾಗುತ್ತೆ, ಬೇರೆ ಬೇರೆ ಮೂಲಗಳಿಂದ ಹೊಸ ಹೊಸ ಆದಾಯದ ಮೂಲಗಳು ಹುಟ್ಟಿಕೊಳ್ತವೆ. ಅಲ್ಲದೆ ಈ ಏಪ್ರಿಲ್ ತಿಂಗಳಲ್ಲಿ ಸರ್ವಕಾರ್ಯ ಸಿದ್ಧಿ ಯೋಗ ಕೂಡ ನಿಮಗಿದೆ. ಅಂದರೆ ನೀವು ಈ ತಿಂಗಳಲ್ಲಿ ಯಾವುದೇ ಕೆಲಸಕ್ಕೂ ಕೈಯಿಟ್ಟರೂ ಕೂಡ ಅದು ಫಲಪ್ರದವನ್ನು ಕೊಡುತ್ತೆ, ಒಳ್ಳೆಯ ಅವಕಾಶಗಳಿರುತ್ತೆ, ಒಳ್ಳೆಯ ಲಾಭಾಂಶವನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ಚಿನ್ನ ಬೆಳ್ಳಿ ಖರೀದಿ ಮಾಡುವ ಅವಕಾಶ ಕೂಡ ನಿಮಗಿದೆ ಈ ತಿಂಗಳಲ್ಲಿ. ಹಾಗಾಗಿ ಈ ಏಪ್ರಿಲ್ ತಿಂಗಳಲ್ಲಿ ಆಗುವಂತಹ ಸೂರ್ಯಗ್ರಹಣದಿಂದ ಕೂಡ ಪರೋಕ್ಷವಾಗಿ ಬಹಳ ಒಳ್ಳೆಯ ಫಲಗಳನ್ನು ನಿಮಗೆ ಕೊಡುತ್ತೆ, ನೀವು ಪಡಿತೀರಿ. ಸೂರ್ಯಗ್ರಹಣದಿಂದ ನೇರವಾಗಿ ಅಲ್ಲದೇ ಇದ್ದರೂ ಕೂಡ ಪರೋಕ್ಷವಾಗಿ ಆದರೂ ಒಳ್ಳೆಯ ಫಲ ಸಿಗತ್ತೆ. ಆದರೆ ಮಿಥುನ ರಾಶಿಯವರ ಸಂಗಾತಿಗೆ 6 ತಿಂಗಳಲ್ಲಿ ಪ್ರಾಣಾಪಾಯ ಇರುತ್ತೆ. ಬಹಳ ಹುಷಾರಾಗಿರೋ ಕೇಳಿ, ಸ್ವಲ್ಪ ಹೊರಗಡೆ ಓಡಾಡುವಾಗ ಅಥವಾ 2-ವೀಲರ್ ತಗೊಂಡು ಓಡಾಡುವಾಗ ಬಹಳ ಜಾಗ್ರತೆಯಿಂದ ಇರೋದು ಒಳ್ಳೆಯದು. ಹಾಗಾಗಿ ಈ ಎಲ್ಲ ಕೆಲಸಗಳನ್ನು ಶುಭ ಇದ್ದರೆ ಹಣದ ಒಳಹರಿವು ಕೂಡ ಇದೆಲ್ಲವೂ ಕೂಡ. ಯಾಕಂದರೆ ನಿಮಗೆ ನೋಡಿ, ಈ ತಿಂಗಳಲ್ಲಿ ಹೇಗಿರುತ್ತೆ ನಿಮಗೆ ಲಾಭಾಂಶ ಅಂದರೆ ಬೇರೆಯವರು ಕಣ್ಣು ಕುಕ್ಕೋ ರೀತಿಯಲ್ಲಿರುತ್ತೆ. ಇದು ಕೂಡ ಒಂದು ರೀತಿ ತೊಂದರೆಗೆ ಕಾರಣ ಆಗುತ್ತೆ ನಿಮಗೆ. ಯಾಕಂದರೆ ಇಷ್ಟು ಏಳ್ಗೆಯನ್ನು ನೀವು ಪಡೆದುಕೊಳ್ತಾ ಇರುವಾಗ ಇದು ನಿಮಗೆ ಕೆಲವರು ಕುತಂತ್ರ ಮಾಡ್ತಾರೆ, ಅಂದರೆ ಹೊಟ್ಟೆ ಕಿಚ್ಚಿನಿಂದ ಕೆಲವರು ಕಣ್ಣು ಕುಕ್ಕುತ್ತೆ ಅವರಿಗೆ. ಹಾಗಾಗಿ ಕಾರ್ಯಕ್ಷೇತ್ರದಲ್ಲಿ ಅಂದರೆ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಷಡ್ಯಂತ್ರ ಮಾಡುವ ಸಾಧ್ಯತೆ ಇದೆ. ನಿಮ್ಮ ವಿರುದ್ಧ ಎತ್ಕಟ್ಟೋದು ಅಥವಾ ನಿಮ್ಮ ವಿರುದ್ಧ ಮೇಲಾಧಿಕಾರಿಗಳಿಗೆ ಹೇಳೋದು ಅಥವಾ ನಿಮ್ಮನ್ನು ಕೆಲಸದಿಂದ ತೆಗಿಬೇಕು ಅಂತ ಹೇಳೋದು, ಇವೆಲ್ಲವೂ ಕೂಡ ಆಗುವ ಸಾಧ್ಯತೆ ಇದೆ. ಇದೆಲ್ಲವೂ ಯಾವಾಗ ಆಗುತ್ತೆ ಅಂತಂದರೆ ನಿಮಗೆ ಏಪ್ರಿಲ್ 30ನೇ ತಾರೀಕಿನ ನಂತರ ಈ ಕುತಂತ್ರ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಮ ಅಕ್ಕಪಕ್ಕದವರೇ, ದೂರದವರಲ್ಲ, ನಿಮ್ಮ ಏಳಿಗೆ ಸಹಿಸದೆ ಕೆಲವರು ಹೊಟ್ಟೆ ಕಿಚ್ಚಿನಿಂದ ತಂತ್ರ ಮಾಡ್ತಾರೆ. ಬಹಳ ಹುಷಾರಾಗಿರಿ. ನೀವು ಮೊದಲೇ ಯಾರನ್ನು ನಂಬೋದಿಲ್ಲ, ಆದರೂ ಕೂಡ ಬಹಳ ಹುಷಾರಾಗಿರಿ. ನಿಮ್ಮ ಹೆಸರಿಗೆ ಮಸಿ ಬಳಿಯುವ ಕೆಲಸ ಆಗುತ್ತೆ. ನಿಮಗೇನಾದರೂ ಕೆಟ್ಟ ಹೆಸರು ತರಬೇಕು ಅಂತ ಪ್ರಯತ್ನ ಮಾಡ್ತಾರೆ, ನಿಮ್ಮ ಸುತ್ತ ಹಲವು ತಂತ್ರಗಳನ್ನು ಮಾಡ್ತಾರೆ. ನಿಮ್ಮ ಕೆಲಸದ ಮೇಲೆ ರಾಹುವಿನ ದೃಷ್ಟಿ ಇದೆ. ಹಾಗಾಗಿ ರಾಹು ಅಂದರೆ ಶುಭಫಲವನ್ನೇ ಕೊಡ್ತಾ ಇದ್ದಾನೆ. ಎಲ್ಲರೂ ನಿಮ್ಮ ಪರವಾಗಿ ಇರ್ತಾರೆ. ಅಂದರೆ ಏನೇ ಪ್ರಾಬ್ಲಮ್ ಆದರೂ ಕೂಡ ರಾಹುವಿನ ದೃಷ್ಟಿ ನಿಮ್ಮ ಕೆಲಸದ ಮೇಲೆ ಇರೋದ್ರಿಂದ ಅಂಥದ್ದೇನೂ ಸಮಸ್ಯೆ ಆಗೋದಿಲ್ಲ. ಆದರೆ ಗುರು ಮತ್ತು ರಾಹು ಯೋಗದಿಂದಾಗಿ, ಯತಿಯೋಗದಿಂದಾಗಿ ಸ್ವಲ್ಪ ನೀವು ಎಚ್ಚರದಿಂದ ಇರಬೇಕು. ನಿಮ್ಮ ಕೆಲಸದ ಬಗ್ಗೆ ಬಹಳ ಎಚ್ಚರದಿಂದ ಇರಬೇಕು. ಯಾರು ಏನೇ ತಂತ್ರಗಳು ಮಾಡಿದ್ರೂ ಕೂಡ ಅದು ಬೀರದೇ ಇದ್ದ ಹಾಗೆ ನೀವು ನೋಡ್ಕೊಳ್ಬೇಕಾಗತ್ತೆ. ನಿಮ್ಮ ಏಳಿಗೆ ಆದಷ್ಟು ಇನ್ನೊಬ್ಬರ ಕಣ್ಣಿಗೆ ಬೀಳದ ಹಾಗೆ ನೋಡಿಕೊಳ್ಳಿ. ಇದರಿಂದಲೇ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಇನ್ನು ಮಿಥುನ ರಾಶಿಯವರ ಕುಟುಂಬ ಜೀವನದಲ್ಲಿ ಸಂಗಾತಿಯ ಜೊತೆಗೆ ಜಗಳವಾಗುವ ಸಾಧ್ಯತೆ ಇದೆ. ಕುಟುಂಬ ಜೀವನದಲ್ಲಿ ಸಂಗಾತಿ ಅಂದರೆ ಹೆಂಡತಿ, ಹೆಂಡತಿಯ ಜೊತೆ ಜಗಳಾಗುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಕೇವಲ ಸಂಗಾತಿ ಅಂತಂದರೆ ನಿಮಗೆ ನಿಮ್ಮ ಕೆಲಸದಲ್ಲಿ ಅಥವಾ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ ಆಗಿರುವವರು ಕೂಡ ನಿಮ್ಮ ಸಂಗಾತಿಯಾಗಿರ್ತಾರೆ. ಹಾಗಾಗಿ ಅವರ ಜೊತೆಗೂ ಜಗಳ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಂಗಾತಿ ಜೊತೆಗೆ ಮಾತನಾಡುವಾಗ ಕೂಡ ಬಹಳ ಶಾಂತ ಸ್ವಭಾವದಿಂದ ಮಾತನಾಡೋದು ಒಳ್ಳೆಯದು. ಇನ್ನು ಮಿಥುನ ರಾಶಿಯವರು ಆರೋಗ್ಯದ ಬಗ್ಗೆ ಬಹಳ ಎಚ್ಚರ ವಹಿಸಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಆರೋಗ್ಯ ಸಮಸ್ಯೆಯನ್ನು ಕೂಡ ಈ ತಿಂಗಳಲ್ಲಿ ಎದುರಿಸಬೇಕಾಗತ್ತೆ. ಇನ್ನು ಪರಿಹಾರವನ್ನು ನೋಡೋದಾದರೆ, ಎಲ್ಲ ಸಮಸ್ಯೆಗಳಿಂದ ನಾವು ದೂರ ಹೋಗಬೇಕು ಅಂತಿದ್ರೆ, ಸ್ವಲ್ಪ ಮಟ್ಟಿಗಾದರೂ ನಾವು ಪರಿಹಾರವನ್ನು ಪಡ್ಕೊಳ್ಬೇಕು ಅಂತಿದ್ರೆ, ಪ್ರತಿದಿನ ನೀವು 41 ಬಾರಿ ಓಂ ನಮೋ ನಾರಾಯಣ ಅಂತ ಜಪಿಸೋದ್ರಿಂದ ನಿಮ್ಮ ಕಷ್ಟಗಳು ಸ್ವಲ್ಪ ಮಟ್ಟಿಗೆ ದೂರವಾಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ Media18 Karnataka ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.